ಪಂದ್ಯ ಆರಂಭವಾದ ಕಾಣ್ತಾ ಇದೆ ಎನ್ ಸಿ ಮತ್ತು ಜಿ ಎ ಹೊಂಡ ಪ್ರವೀಣ್ ಮತ್ತು ಅಶ್ರಫ್ ಮೊದಲ ಆರಂಭಿಕ ಆಟಗಾರರು ಶರತ್ ಎಸ್ಗಾರಿಕೆ ಭಾಗದಲ್ಲಿ

ಪೂರ್ಣಾಂತರವಾಗಿ ಬರ್ತಾ ಇದೆ ಮತ್ತೆ ಬಿರುಸಿನ ಹೊಡೆತ ಬ್ಯಾಕ್ ಟು ಬ್ಯಾಕ್ ಎರಡು ಸಿಕ್ಸರ್ ಗಳು ದಾಖಲಾತಿ ಆಗ್ತಾ ಇದೆ ಅಶ್ರಫ್ ಬಹಳಷ್ಟು ಉತ್ತಮ ಆರಂಭವನ್ನ ತಂಡಕ್ಕೆ ನೀಡ್ತಾ ಇದ್ದಾರೆ ತಂಡದ ಮೊತ್ತ ಹನ್ನೆರಡು ವರ್ಷಗಳು ಶುಕ್ರವಾರ ಆರಂಭವನ್ನ ಕಂಡಿರ್ತಕ್ಕಂಥ ನಾಲ್ಕನೇ ಬಾರಿಯ ಹಗಲು ರಾತ್ರಿಯ ಜೈಹೀನ್ ಟ್ರೋಫಿ ಅಂತಿಮ ದಿನದ ಪಂದ್ಯಗಳು ಮುಂದುವರಿಕೆ ಆಗ್ತಾ ಇದೆ ಈ ಬಾರಿ ಬಹಳಷ್ಟು ಒಂದು ಸೂಪರ್ ಸಿಕ್ಸ್ ಮಾದರಿಯ ಪಂದ್ಯ ಆಟವನ್ನು ನಡೆಸ್ತಾ ಇದ್ದಾರೆ ಜೈಹಿನ್ ಕ್ರಿಕೆಟರ್ಸ್ ಮಣೂರು ಪಡುಕೆರೆಯ ಒಂದು ತಂಡ ಮತ್ತೆ ಶರತ್ ಇವಾಗ ಎಸಂತ ಚೆಂಡು ಕ್ಷಣ ಕಳಗಾಳಿಯಲ್ಲಿ ತೇಳ್ತಾ ಇದೆ ಮೂಲಕವಾಗಿ ಮಹೇಶ್ ಕ್ಯಾಚ್ನ ಪಡ್ಕೊಂಡ್ರು ಹುದ್ದಾರಿ ಆಘಾತ ಬ್ಯಾಕ್ ಟು ಬ್ಯಾಕ್ ಎರಡು ಸಿಕ್ಸರ್ ದಾಖಲಿಸಿದ ಬಳಿಕ ಅಶ್ರಫ್ ಔಟ್ ಆಗ್ತಾ ಇದ್ದಾರೆ ಜಿ ಹೋಂಡಾ ಹನ್ನೆರಡಕ್ಕೆ ಒಂದು ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಶರತ್ ಉತ್ತಮ ರೀತಿಯ ಒಂದು ಹೊಡೆತ ಫಾರ್ವರ್ಡ್ ಶಾಟ್ಲಾಗದಲ್ಲಿ ತಟ್ಟಿಮೊಟ್ಟಿ ಒಂದು ಓಟವನ್ನು ಪ್ರವೀಣ್ ಪಡ್ಕೊಂಡ್ರು ತಂಡದ ಮತ್ತ ಇವಾಗ ಹದಿಮೂರಕ್ಕೆ ತಲುಪ್ತಾ ಇದೆ ಆ ಹಂತದಲ್ಲಿ ಹೊಸ ಆಟಗಾರ ರವಿರಾಜ್ ಉತ್ತಮ ರೀತಿಯ ಒಂದು ಆಟ ಕವರ್ಸ್ ಭಾಗದಲ್ಲಿ ಬಹಳಷ್ಟು ಸುಂದರ ನಾಯಕವಾಗಿರ್ತಕ್ಕಂತ ಒಂದು ಹೊಡೆತವನ್ನ ಕೂಡ ರವಿರಾಜ್ ದಾಖಲಿಸ್ತಾ ಇದ್ದಾರೆ ಕೇವಲ ಒಂದೋಟಗಳು ಮಾತ್ರ ಬರ್ತಾ ಇದೆ ತಂಡದ ಮೊತ್ತ ಇವಾಗ ಹದಿನಾಲ್ಕಕ್ಕೆ ತಲುಪ್ತಾ ಇದೆ ಸುಂದರತೆ ಸೇತ ಬ್ಲಾಕ್ ಚೆಂಡು ಲೆಗ್ ಬೈ ಮುಖ್ಯಂತರವಾಗಿ ಒಂದೋಟದ ಸೇರ್ಪಡೆ ಮುಕ್ತಾಯದ ಮೊದಲ ಓವರ್ ಇವಾಗ ತಂಡದ ಮೊತ್ತ ಹದಿನೈದು ಓಟಗಳು ಮೊದಲ ಓವರ್ ಮುಕ್ತಾಯದಲ್ಲಿ ಹದಿನೈದಕ್ಕೆ ಒಂದು ಜಿ ಎ ಹೊಂಡ ಹಾಗಲು ರಾತ್ರಿಯ ಪಂದ್ಯಕೂಟವಾಗಿದ್ದು ನಡೀತಾ ಇದೆ ಎರಡು ಸಾವಿರದ ಒಂದರ ವರ್ಷದ ಅಂತಿಮ ತಿಂಗಳು ಡಿಸೆಂಬರ್ನ ಮೊದಲ ವಾರದಲ್ಲೇ ಮಣೂರು ಪಡುಕೆರೆ ಕಾಲೇಜ್ ಅಂಕದಲ್ಲಿ ಜಹೀನ್ ಟ್ರೋಫಿ ಬಹಳಷ್ಟು ಒಂದು ಉತ್ತಮ ರೀತಿಯಾಗಿ ಸಾಕ್ತಾ ಇದೆ ಋತುವಿನಲ್ಲಿ ಬಹಳಷ್ಟೊಂದು ಕ್ರಿಕೆಟ್ ಪಂದ್ಯ ಕೂಟಗಳು ಕರ್ನಾಟಕ ರಾಜ್ಯದ ಸುತ್ತಗಲ್ಲಲು ಕೂಡ ನಡೆಯಬೇಕಾಗಿದೆ ಅಹಂತಲ್ಲಿ ಇವಾಗ ಇಲ್ಲಿ ಜೈಹನ್ ಟ್ರೋಫಿ ಸಾಕ್ತಾ ಇದೆ ರಿವರ್ ಶಾಟ್ ದಾಖಲಿಸಿದ್ರು ಪ್ರವೀಣ್ ಡೀಪ್ ಪಾಯಿಂಟ್ಸ್ ಭಾಗದಲ್ಲಿ ಒಂದುವರೆ ಸೇರ್ಪಡೆ ತರ್ಮಲಕ ಕ್ಷೇತ್ರ ರಕ್ಷಣೆ ವೈಫಲ್ಯ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ ತಂಡದ ಮೊತ್ತ ಹತ್ತೊಂಬತ್ತಕ್ಕೆ ತಲುಪ್ತಾ ಇದೆ ಇವಾಗ ಸಂತ ಚೆಂಡು ಶಾರ್ಟ್ ಆಗಿ ಬಂದಿರುವಂತ ಒಂದು ಚೆಂಡು ಕೂಡ ಒಂದು ಸೇರ್ಪಡೆ ತಂಡದ ಮೊತ್ತ ಇವಾಗ ಇಪ್ಪತ್ತಕ್ಕೆ ತಲುಪ್ತಾ ಇದೆ ಜಿ ಎ ಹೊಂಡ ಎನ್ ಸಿ ಸಾಲಿಕ್ರಮವನ್ನು ಎದುರಿಸ್ತಾ ಇದೆ ಬಹಳ ಸುತ್ತಮ ರೀತಿಯ ಒಂದು ಹೊಡೆತ ಔಟ್ ಎಚ್ ಆಗಿರ್ತಕ್ಕಂಥ ಚೆಂಡು ಒಂದೋಟದ ಸೇರ್ಪಡೆ ತನ್ಮೂಲಕ ಎರಡು ಓಟವನ್ನು ಕೂಡ ಬಹಳ ಸುತ್ತಮ ರೀತಿಯಾಗಿ ಪೂರೈಸಿಕೊಳ್ತಾ ಇದ್ದಾರೆ ಉತ್ತಮ ರೀತಿಯ ಒಂದು ಆರಂಭವನ್ನು ದಾಖಲಿಸಿರುವಂತಹ ಒಂದು ತಂಡ ಕೂಡ ಜಿ ಎ ಹೊಂಡ ಇವಾಗ ಎಸ್ತಂತ ಚೆಂಡು ನಿಪಕ್ಷ ಕವರ್ಸು ಬಳಿ ಸಾಕ್ತಾ ಇದೆ ಒಂದು ಓಟಗಳ ಸೇರ್ಪಡೆ ಎರಡನೇ ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ ಬಹಳ ಆಟವನ್ನು ರವಿರಾಜ್ ಇವಾಗ ಜಿಯ ಹೊಂಡದ ಪರವಾಗಿ ಇಲ್ಲಿ ಆಡ್ತಾ ಇದ್ದಾರೆ ಸತತವಾಗಿ ಓಟ್ಗಳು ತಂಡಕ್ಕೆ ಹರಿದು ಬರ್ತಾ ಇದೆ ಉತ್ತಮ ರೀತಿಯ ಒಂದು ಮುಂದುವರಿಕೆ ಜಿಯ ಹೊಂಡ ಅಂಕಾಂಶ ಪಟ್ಟಿಯಲ್ಲಿ ಮಾಡ್ತಾ ಇದೆ ಮತ್ತೆ ತನ್ಮೂಲಕ ರವಿರಾಜ್ ಔಟ್ ಆಗ್ತಾ ಇದಾರೆ ದ್ವಿತೀಯ ಹೌದರಿ ಆಘಾತವನ್ನು ಕಾಣ್ತಾ ಇದೆ ಜಿ ಎ ಹೊಂಡ ನೆಟ್ಟ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ರವಿರಾಜ್ ಸ್ವಲ್ಪ ಮಟ್ಟಿಗೆ ಉತ್ತಮ ರೀತಿಯ ಒಂದು ಕ್ಯಾಚನ್ನ ಬೌಲರ್ ರತನ್ ಪಡ್ಕೊಂಡ್ರು ಇವಾಗ ಉತ್ತಮ ರೀತಿಯ ಒಂದು ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ದೀಕ್ಷಿತ್ ಒಂದು ಓಟವನ್ನು ದಾಖಲಿಸಿದ್ರು ಮುಕ್ತಾಯದ ಎರಡು ಓವರ್ಗಳು ಇವಾಗ ತೆಣೆದ ಮೊತ್ತ ಎರಡು ಇದೇ ರೀತಿಯ ರನ್ ಉಳಿಸಿಕೊಂಡು ಜಿಯೋ ಜಿಯೋ ಜಿಯೇ ಹೊಂಡ ಆಟವನ್ನು ಆಡಿದ್ರೆ ಐವತ್ತು ಆಸುಪಾಸಿನ ಮೊತ್ತವನ್ನು ದಾಖಲಿಸ್ತಾರೆ ಅಗಲ ಕಿರಿದಾದ ಸೂಪರ್ ಸಿಕ್ಸ್ ಮಾದರಿ ಪಂದ್ಯ ಕೂಟ ಯಾವ ಹಂತಲೂ ಕೂಡ ಬಿರುಸಿನ ಬೌಂಡರಿ ಇಪ್ಪತ್ತೈದು ಓಟವನ್ನು ದಾಖಲಿಸ್ತಾ ಇದೆ ಎರಡು ಹುದ್ದಾರಿಗಳ ಆಘಾತದಲ್ಲಿ ಜಿ ಎ ಹೊಂಡ ಬೌಲರ್ ರಿತೇಶ್ ತಿರುವಿನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ಟರು ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಕೂಡ ರಿತೇಶ್ ಮಾಡ್ತಾ ಇದ್ದಾರೆ ರನ್ಔಟ್ ಮಾಡುವಂತಹ ಒಂದು ಯತ್ನಗಳು ಸಾಕ್ತಾ ಇದೆ ಅದರ ಒಳಗಾಗಿ ಬಹಳಷ್ಟೊಂದು ಚುರುಕಿನ ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ ತಂಡದ ಮೊತ್ತ ಕೂಡ ಇವಾಗ ಇಪ್ಪತ್ತ ಆರು ಓಟಗಳು ಮತ್ತೆ ರಿತೇಶ್ ಅಲ್ಲಿ ಜಟ್ಟಿಗೇಶ್ವರ ಕ್ಯಾಪ್ಟನ್ ಬರಬೇಕು ಶಾರ್ಟ್ ಆಗಿ ಬಂದಿರುವಂತ ಚೆಂಡು ಬಲಸುತ್ತ ರೀತಿಯ ಒಂದು ಹೊಡೆತ ಸೀಮಾರ ಕೆಳ ಕ್ರಮಿಸ ಇದೆ ಮತ್ತೆ ಸಿಕ್ಸರ್ ಆರೋಟವನ್ನು ದಾಖಲಿಸಿದ್ದಾರೆ ಷಡ್ಕ ದಾಖಲಾತಿ ಕಾಣ್ತಾ ಇದೆ ಈ ಹಂತದಲ್ಲಿ ಜಿ ಎ ಹೊಂಡ ಮೂವತ್ತೆರಡು ಓಟವನ್ನು ಪಡ್ಕೊಳ್ತಾ ಇದೆ ಮೊದಲ ಓವರ್ ನಲ್ಲಿ ಅಷ್ಟ ಬ್ಯಾಕ್ ಟು ಬ್ಯಾಕ್ ಎರಡು ಸಿಕ್ಸರ್ ಅನ್ನು ದಾಖಲಿಸಿದ್ದು ಬಳಿಕ ಇವಾಗ ಪ್ರವೀಣ್ ಮತ್ತೆ ಶಿಕ್ಷರನ್ನು ಬಾರಿಸ್ತಾ ಇದಾರೆ ವ್ಯವಸ್ಥಿತ ಪಂದ್ಯಕೂಟ ನಡೀತಾ ಇದೆ ಪಡುಕೆರೆ ಕೋಟ ಕಡಲ ಕಿನಾರಿಯಲ್ಲಿ ಒಂದು ಪಂದ್ಯಕೂಟ ಹಗಲು ರಾತ್ರಿಯ ಪಂದ್ಯ ಆಟವಾಗಿ ಮೂರು ದಿನಗಳ ಕಾಲ ಯಶಸ್ಸಾಗಿ ಸಾಕ್ತಾ ಇದೆ ಉತ್ತಮ ರೀತಿಯ ಒಂದು ಸೇತ ಫಾರ್ವರ್ಡ್ ಶಾಟ್ ಲೋಕ ಒಂದು ಪ್ರವೀಣ್ ದಾಖಲಿಸಿದ್ರು ತಂಡದ ಮೊತ್ತ ಕೂಡ ಇವಾಗ ಇಪ್ಪತ್ತ ಮೂವತ್ತ ಮೂರಕ್ಕೆ ತಲುಪ್ತಾ ಇದೆ ಇನ್ನು ಕೂಡ ಈ ಓವರ್ನಲ್ಲಿ ಮೂರು ಚೆಂಡುಗಳು ಇದೆ ಮತ್ತೆ ರೀತೇಶ್ ಇವಾಗ ಎಸ್ತಂತ ಚೆಂಡು ಔಟ್ ಆಗ್ತಾ ಇದೆ ಈ ಹಂತದಲ್ಲಿ ಓಟವನ ದಾಖಲಿಸ್ತಾ ತನ್ನ ಮೊತ್ತ ಇವಾಗ ಮೂವತ್ತ ನಾಲ್ಕು ತರ್ಟಿ ಫೋರ್ ಅಂತಿಮ ಎರಡು ಚೆಂಡುಗಳು ಈ ಓವರ್ ನಲ್ಲಿ ಇದೆ ಬೆಳೆಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪರ್ಫೆಕ್ಟ್ ಶಾಟ್ ಕೈ ಕೊಡ್ತಾ ಇದೆ ಕೇವಲ ಒಂದು ಓಟವನ್ನು ಮಾತ್ರ ಪ್ರವೀಣ್ ಪಡ್ಕೊಂಡ್ರು ಕೊನೆಯ ಚೆಂಡು ಅಂತಿಮ ಎಸೆತ ಇವಾಗ ಬರಬೇಕಾಗಿದೆ ಮತ್ತೆ ರಿತೇಶ್ ಮೂರನೇ ಊರ್ನ ಅಂತಿಮ ಚೆಂಡಿಗಾಗಿ ಇವಾಗ ಎಸ್ತಂತ ಚೆಂಡು ಬಹುತ್ತಮ ರೀತಿಯ ಒಂದು ತಿರುವನ್ನು ಪಡ್ಕೊಳ್ತಾ ಇದೆ ಕೇವಲ ಒಂದು ಒಂದೋಟವನ್ನು ದೀಕ್ಷಿತ್ ಪಡ್ಕೊಂಡ್ರು ಮುಕ್ತಾಯದ ಮೂರು ಓವರ್ಗಳು ಆರಂಭಿಕ ಹಂತದ ಹದಿನೆಂಟು ಚೆಂಡುಗಳ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ ತಂಡದ ಮೊತ್ತ ಇವಾಗ ಮೂವತ್ತ ಆರಕ್ಕೆ ಎರಡು ಪ್ರಮುಖ ಹುದ್ದೆಯನ್ನು ಕಳೆದುಕೊಳ್ತಾ ಇದೆ ಜಿ ಎ ಅಂತಿಮ ಓರ್ಗಾಗಿ ಮತ್ತೆ ರಥನ ಪರಿಚಯಿಸ್ತಾ ಇದೆ ಎಮ್ ಎನ್ ಸಿ ಬಾರಿ ಅಷ್ಟಂತ ಚೆಂಡು ತಟ್ಟಿ ಮುಟ್ಟಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ ಬೈ ಮುಖ್ಯಂತರವಾಗಿ ಮೂವತ್ತ ಏಳು ತರ್ಟಿ ಸೆವೆನ್ ಸುಂದರತೆ ಸತ ಓಟ್ಗಳು ಬರ್ತಾ ಇದೆ ಹಂತದಲ್ಲಿ ಸ್ವಲ್ಪ ಕ್ಷೇತ್ರ ರಕ್ಷಣೆ ವೈಫಲ್ಯ ಈ ನಿಟ್ಟಿನಲ್ಲಿ ರನ್ಔಟ್ ಮಾಡುವಂತ ಪ್ರಯತ್ನ ಎಷ್ಟೋ ಸ್ಥಳ ಕಾಣ್ತಾ ಇಲ್ಲ ರೋಟ್ಗಳ ಹೆಚ್ಚುವರಿ ಕೂಡ ಆಗ್ತಾ ಇದೆ ತಂಡದ ಮೊತ್ತ ಇವಾಗ ನಲವತ್ತು ಮೂವತ್ತು ಒಂಬತ್ತುಗಳು ಮತ್ತೆ ರತನ್ ರಿವರ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ಯಾರ್ ಕರ್ ಚೆಂಡು ಯಾವುದೇ ರೀತಿಯ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಂತಿಮ ಮೂರು ಚೆಂಡುಗಳು ಕೊನೆ ಓವರ್ ಅಲ್ಲಿ ಇನ್ನು ಕೂಡ ಬಾಕಿಳಿತಾ ಇದೆ ಮತ್ತೆ ರತನ್ ಬಿಡಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ದಾಂಡು ಚೆಂಡಿಗೆ ಸಂಪರ್ಕವಾಗ್ತಾ ಇಲ್ಲ ಸತತವಾಗಿ ಡಾಟ್ ಬಾಲ್ಗಳು ಮುಂದುವರಿಕೆ ಆಗ್ತಾ ಇದೆ ಕೊನೆಯ ಸ್ಲಾಗ್ ಓವರ್ಸ್ಗಳಲ್ಲಿ ಮೊದಲ ಆರಂಭಿಕ ಓವರ್ಗಳಲ್ಲಿ ಬಹಳ ರೀತಿಯ ಆಟವನ್ನು ಆಡಿದಂತಹ ತಂಡ ಇವಾಗ ಸ್ವಲ್ಪ ಮಟ್ಟಿಗೆ ಓಟವನ್ನು ದಾಖಲಿಸ್ತಾ ಇಲ್ಲ ಸುಂದರತೆ ಈ ಹಂತದಲ್ಲಿ ಪ್ರವೀಣ್ ರನ್ಔಟ್ ಆಗ್ತಾ ಇದ್ದಾರೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಕೊನೆಯ ಒಂದು ಚೆಂಡು ಅಂತಿಮ ಓವರ್ನಲ್ಲಿ ಬಾಕೆ ಬಾಕಿ ಮೂವತ್ತೊಂಬತ್ತು ಓಟವನ್ನು ದಾಖಲಿಸಿದ್ದಾರೆ ಜಿ ಎ ಹೊಂಡ ಪಂದ್ಯ ಆಟವನ್ನು ಆಡ್ತಾ ಇದೆ ಮೂರು ದಿನಗಳ ಕಾಲ ಸ್ಥಳೀಯ ಕ್ರಿಕೆಟ್ ಪ್ರೇಕ್ಷಕರಿಗೆ ಬಹಳ ಸುತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಕ್ರಿಕೆಟಿನ ರಸ ದೌತನ ಸವೆಯಂತ ಅವಕಾಶವನ್ನು ಈ ಬಾರಿ ಜೈ ಹಿಂದ ಪಡು ಕೆರೆ ಮಾಡಿ ಇದೆ ಯೂಟ್ಯೂಬ್ನಲ್ಲಿ ಕೂಡ ಈ ಪಂದ್ಯ ಕೂಡ ನೇರ ಪ್ರಸಾರ ಕೂಡ ಬಿತ್ತರವಾಗ್ತಾ ಇದೆ ಆರ್ ಬಿ ಸ್ಪೋರ್ಟ್ಸ್ ನ ಪರವಾಗಿ ಈ ಹಂತದಲ್ಲಿ ಮೊದಲ ಇನ್ನಿಂಗ್ಸ್ ಕೂಡ ಮುಕ್ತಾಯ ತಡೆದ ಮೊತ್ತ ಒಂಬತ್ತು ಓಟುಗಳು ಜಯಕ್ಕಾಗಿ ನಲವತ್ತರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಎಮ್ ಎನ್ ಸಿಲ್ಮ هلا <applause> <applause>

ಮೊದಲ ಬವರ್ಗಾಗಿ ಪ್ರವೀಣ್ ಅಶ್ರಫ್ ಗೋಟೆಗಳ ಹೇಂಬಾದಿಯಾಲೆ ಲಾಂಗ್ ಆಫ್ ವಿಭಾಗದಲ್ಲಿ ರವಿರಾಜ್ ತಂದ ಚೆಂಡು ಬಹಳ ಸುತ್ತಮ ರೀತಿಯ ಒಂದು ಎಸೆತ ಸ್ವಲ್ಪ ಮಟ್ಟಿಗೆ ಒಳ ತೀರ್ಮಾನ ಪಡ್ಕೊಳ್ತಾ ಇದೆ ವೋಟ್ ಅವಕಾಶವನ್ನು ಮಾಡಿ ಇಲ್ಲ ಇವಾಗ ಎಸ್ತಾ ಚೇಂಡು ಮಿಡ್ ವಿಕೆಟ್ ಒಂದು ಓಟ್ವನ್ನ ಶರತ್ ದಾಖಲಿಸಿದ್ರು ಸಿಂಗಲ್ ಸೇರ್ಪಡೆ ಆಗ್ತಾ ಇದೆ ಇನ್ನಿಂಗ್ಸ್ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ ಎಮ್ ಎನ್ ಗ್ರಾಮದ ತಂಡ ಮತ್ತೆ ಪ್ರವೀಣ್ ಲೆಫ್ಟ್ ರೀತಿಯ ಶೈಕ್ ಪಡ್ಕೊಳ್ತಾ ಇದ್ದಾರೆ ಇವಾಗ ಎಸ್ ಅಂತ ಚೆಂಡು ಕೇವಲ ಒಂದು ಓಟವನ್ನು ರಿತೇಶ್ ಇದ್ದಾರೆ ಎರಡಕ್ಕೆ ತಲುಪ್ತಾ ಇದೆ ನಲವತ್ತರ ಟಾರ್ಗೆಟ್ನ ಚೇಸ್ ಮಾಡಬೇಕಾಗಿರುವಂತ ಒಂದು ತಂಡ ಮತ್ತೆ ಪ್ರವೀಣ್ ನಾಲ್ಕನೇ ಬಾರಿಗೆ ಸುಂದರತೆ ಸೆತ ಯಾರ್ಕರ್ ಚೆಂಡು ತಡೆಯ ಸೆತ ಈ ಬಾರಿ ಸುತ್ತಮುತ್ತ ಒಂದು ಎಸೆತವನ್ನು ಎಸೀತಾ ಇದಾರೆ ಬೈ ಮುಖ್ಯವಾಗಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ ತಡದ ಮೊತ್ತ ಮೂರಕ್ಕೆ ತಲುಪ್ತಾ ಇದೆ ಅಂತಿಮ ಒಂದು ಚೆಂಡು ಈ ಓವರ್ನಲ್ಲಿ ಬರಬೇಕಾಗಿದೆ ಓವರ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇಲ್ಲ ಮತ್ತೆ ಬೈ ಮುಖ್ಯವಾಗಿ ಓಟ್ಗಳು ಬರ್ತಾ ಇದೆ ಮುಕ್ತಾಯದ ಮೊದಲ ಆರಂಭಿಕ ಹಂತದ ಆರು ಚೆಂಡುಗಳು ಮುಕ್ತಾಯವಾಗ್ತಾ ಇದೆ ತಂಡದ ಮೊತ್ತ ನಾಲ್ಕಕ್ಕೆ ನಾಸ್ ಮತ್ತೆ ನವಾಜ್ ಲೆಫ್ಟ್ ರೀತಿಯ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಇವಾಗ ಚೆಂಡು ಉತ್ತಮ ರೀತಿಯ ಒಂದು ಒಂದು ಸೇರ್ಪಡೆ ತಂಡದ ಮೊತ್ತ ಇವಾಗ ಐದಕ್ಕೆ ತಲುಪ್ತಾ ಇದೆ ಲೇಖಂ ನಾಕೌಟ್ ಪಂದ್ಯಕೂಟವಾಗಿ ನಡೀತಾ ಇದೆ ಜಹೀನ್ ಟ್ರೋಫೆ ಮತ್ತೆ ನವಾಜ್ ಬಹಳ ಸುತ್ತಮುತ್ತ ಒಂದು ಹೊಡೆತ ಕವರ್ಸ್ ಮೇಲೆ ಭಾಗದಲ್ಲಿ ಆಡಿದ್ರು ಶರತ್ ಪ್ರವೀಣ್ ಶತ್ ರಕ್ಷಣೆ ಮಾಡ್ತಾ ಇದ್ದಾರೆ ಡಿಪ್ ಕವರ್ಸ್ ಭಾಗದಲ್ಲಿ ಒಂದು ಸೇರ್ಪಡೆ ಆಗ್ತಾ ಇದೆ ಸಿಂಗಲ್ಸ್ ಗಳನ್ನು ದಾಖಲಿಸ್ತಾ ಇದ್ದಾರೆ ನಲವತ್ತರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರುವಂತಹ ತಂಡ ಹತ್ತರ ಸರಾಸರಿ ಪ್ರತಿ ಓವರ್ಗೆ ಓಟ್ಗಳು ಬರಬೇಕಾಗಿರ್ತಕ್ಕಂತ ಅನಿವಾರ್ಯತೆಯನ್ನು ಪಡ್ಕೊಂಡಿರುವಂತಹ ಒಂದು ತಂಡ ಕೂಡ ಎಂ ಎನ್ ಸಿಲಿ ಗ್ರಾಮ ಆಗಿದೆ ಬೌಂಡ್ರಿ ಮತ್ತೆ ಹೆಸಗಾರಿಕೆ ಮಾಡಿ ನವಾಸ್ ಬೌಂಡರಿಯನ್ನು ರಿತೇಶ್ ದಾಖಲಿಸಿದ್ದಾರೆ ತಣದ ಹತ್ತಕ್ಕೆ ತಲುಪ್ತಾ ಇದೆ ಶಾರ್ಟ್ ಆಗಿ ಬಂದಿರುವಂತಹ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ರೀತಿ ಶೋಡವನ್ನ ಪಡ್ಕೊಂಡ್ರು ಪ್ರವೀಣ್ ಶೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಒಂದು ಹೆಚ್ಚುವರಿ ಮತ್ತೆ ನವಾಸ್ ಎರಡನೇ ಓವರ್ ಚಾಲ್ತಿಯಲ್ಲಿ ಇವಾಗ ಎಸ್ ಅಂತ ಚೆಂಡು ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ ಅತಿಕ್ರಮ ಓಟ್ಗಳ ಸೇರ್ಪಡೆ ತಂಡದ ಮೊತ್ತ ಹನ್ನೆರಡಕ್ಕೆ ತಲುಪ್ತಾ ಇದೆ ಇನ್ನು ಕೂಡ ಇಪ್ಪತ್ತೆಂಟು ಓಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ ಪೂರ್ಣಾಂತರವಾಗಿ ಬಂದ ಚೆಂಡು ಲಕ್ಬಾಯಿ ಮುಖ್ಯಂತರವಾಗಿ ಓಟ್ವನ್ನ ಪಟ್ಕೊಂಡ್ರು ಹದಿಮೂರು ರೋಟ್ಗಳು ಮತ್ತೆ ನವಾಕಿ ಭಾಗದಲ್ಲಿ ಬಿಸಂತ ಪ್ರಯತ್ನಗಳು ನಡೀತಾ ಇದೆ ಹಂತಲ್ಲಿ ರನ್ಔಟ್ ಮಾಡುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಂಡ್ರು ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಶರತ್ ಔಟ್ ಆಗ್ತಾ ಇದಾರೆ ಬಿರುಸಿನ ಬೌಂಡರಿ ಮತ್ತು ಸಿಕ್ಸರ್ಗಳ ಜೊತೆಯಾಗಿ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ ಎಂ ಎನ್ ಸಿ ಸಾಲಿ ಗ್ರಾಮದ ತಂಡಕ್ಕೆ ಮುಕ್ತಾಯದ ಎರಡುಗಳು ಹದಿಮೂರಕ್ಕೆ ಒಂದು ಅಂತಿಮ ಹನ್ನೆರಡು ಎಸೆತ ಜಯಕ್ಕಾಗಿ ಇಪ್ಪತ್ತೇಳು ಒಟ್ಟು ಬರಬೇಕಾಗಿದೆ ನಲವತ್ತಕ್ಕಿಂತ ಮಿಕ್ಕಿದ ತಂಡಗಳು ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದೆ ಬಹಳಷ್ಟು ಮಂದಿ ಯುವ ಆಟಗಾರರ ಜೊತೆಗಾಗಿ ಹಿರಿಯ ಅನುಭವಿ ಆಟಗಾರೆಲ್ಲ ಒಟ್ಟಾಗಿ ಸೇರಿಕೊಂಡು ಇಲ್ಲಿ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ ನಿನ್ನೆ ದಿನ ಸಂಜೆ ಹೊತ್ತಿನಲ್ಲಿ ಪಂದ್ಯಕೂಟದ ವರ್ಣರಂಜಿತ ಉದ್ಘಾಟನಾ ಸಮಾರಂಭದ ಬಳಿಕ ಪ್ರದರ್ಶನೀಯ ಪಂದ್ಯವಾಗಿ ಈ ಭಾಗದ ಎರಡು ಸ್ಥಳೀಯ ತಂಡಗಳ ನಡುವೆ ಹೋರಾಟವು ನಡೆಸಿದ್ರು ವಾಹಿನಿ ಪಡುಕೆರೆ ಮತ್ತು ರೋಟರಿ ಕೋಟ ತಂಡಗಳು ನಿನ್ನೆ ದಿನ ಪ್ರದರ್ಶನೀಯ ಪಂದ್ಯ ಆಟವನ್ನು ಆಡಿತು ಈ ರೀತಿಯಾಗಿ ಬಹಳಷ್ಟೊಂದು ಒಂದು ಆಕರ್ಷಣ ಜೊತೆಗಾಗಿ ಮನೋರಂಜನದಾಯಕವಾಗಿ ಈ ಬಾರಿಯ ಸೂಪರ್ ಸಿಕ್ಸ್ ಪಂದ್ಯ ಕೂಟ ಜಲಗ್ತಾ ಇದೆ ಜೈಹಿಂದ್ ಟ್ರೋಫಿಗಾಗಿ ಸುಂದರತೆ ಸೆತ ಓಟಗಳು ಬರ್ತಾ ಇಲ್ಲ ಬಹಳ ಸುತ್ತಮ ರೀತಿಯ ಒಂದು ಹೊಡೆತ ಲಾಕ್ಡೌನ್ ವಿಭಾಗದಲ್ಲಿ ನವಾಜ್ ಶೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ರಿತೇಶ್ ಒಂದು ಓಟವನ್ನು ಪಡ್ಕೊಂಡ್ರು ಹದಿ ನಾಲ್ಕು ಓಟಗಳು ಈವಾಗ ಸಂತ ಚೆಂಡು ಉತ್ತಮ ರೀತಿಯ ಒಂದು ಹೊಡೆತ ಕೇವಲ ಒಂದ್ ಎರಡು ಓಟವನ್ನು ಪಡ್ಕೊಳ್ತಾ ಇದ್ದಾರೆ ತಂಡದ ಮೊತ್ತ ಹದಿನಾರು ಓಟಗಳು ಇನ್ನು ಕೂಡ ಮೂರು ಚೆಂಡುಗಳು ಕಿಳಿತಾ ಇದೆ ಸುಂದರತೆ ಸತ ಓಟಗಳನ್ನು ಪಡ್ಕೊಳ್ತಾ ಇಲ್ಲ ಪ್ರವೀಣ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ನಿಭಾಯಿಸ್ತಾ ಅನುಭವ ಎಸೆತಗಾರ ಕೂಡ ಜಿ ಎ ಹೊಂಡದ ಪರವಾಗಿ ನೆಟ್ಟ ನೇರನ ಹೊಡೆತ ಮೂಲಕವಾಗಿ ನವಾಜ್ ಚೇತ ರಕ್ಷಣೆ ಮಾಡಿದ್ರು ಮತ್ತೆ ಒಂದು ಓಟ ಬರ್ತಾ ಇದೆ ಬಿರುಸಿರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ದಾಂಡಿಗರು ಮಾಡ್ತಾ ಇದ್ರು ಕೂಡ ಆ ಪ್ರಯತ್ನಕ್ಕೆ ಬೇಕಾಗಿರುವಂತಹ ಹೊಡೆತಗಳು ಬರ್ತಾ ಇಲ್ಲ ರಿವರ್ ಶಾಟ್ ದಾಖಲಿಸುವಂತ ಪ್ರಯತ್ನ ತನ್ಮೂಲಕವಾಗಿ ಪೂರೈಸಿದ್ರು ತನ್ಮೂಲಕ ಮೂರನೇ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ರನ್ ಔಟ್ ಆಗ್ತಾ ಇದ್ದಾರೆ ಮುಕ್ತಾಯದ ಮೂರು ಅವರ್ಗಳು ಹತ್ತೊಂಬತ್ತು ಓಟವನ್ನು ದಾಖಲಿಸ್ತಾ ಇದೆ ಹೊಸ ದಾಂಡಿಗ ಸನಾಥ್ ಹೊಸ ದಾಂಡಿಗ ಸನತ್ ಪ್ರವೇಶವಾಗ್ತಾ ಇದೆ ಅಂತಿಮ ಆರು ಚೆಂಡುಗಳು ಬಾಕಿಳಿತಾ ಇದೆ ಜಯಕ್ಕಾಗಿ ಇಪ್ಪತ್ತ ಒಂದು ಓಟ್ಗಳು ಬರಬೇಕಾಗಿದೆ ಆರಕ್ಕೆ ಇಪ್ಪತ್ತ ಒಂದು ಬೆರುಸಿನ ಬೌಂಡರಿ ಸಿಕ್ಸರ್ಗಳು ದಾಖಲಿಸಲೇಬೇಕಾಗಿದೆ ಗಾಳಿಯ ಲಾಭವನ್ನ ಪಡ್ಕೊಂಡ ಸ್ವಲ್ಪ ಮಟ್ಟಿಗೆ ಎಮ್ ಎನ್ ಸಾಲಿ ಗ್ರಾಮ ಯಶಸ್ಸಿನ ಹೊಡೆತವನ್ನು ಪಡ್ಕೊಳ್ಳುವಂತಹ ಒಂದು ನಿರೀಕ್ಷೆಯಲ್ಲಿ ಕೂಡ ಇದೆ ಅಹ್ಲಿ ಅವರನ್ನ ಕಡಿವಾಣ ಹಾಕುವಂತಹ ಪ್ರಯತ್ನ ಇವಾಗ ಬಹಳಷ್ಟು ಉತ್ತಮ ರೀತಿಯಾಗಿ ಜಿಯ ಹೊಂಡ ಎಸದಗಾರಿಕೆ ಭಾಗದಲ್ಲಿ ನಿಭಾಯಿಸ್ತಾ ಇದೆ ಆರಕ್ಕೆ ಇಪ್ಪತ್ತ ಒಂದು ಶಾರ್ಟ್ ಆಗಿ ಬಂದ ಚೆಂಡು ಉತ್ತಮ ರೀತಿಯ ಒಂದು ಹೊಡೆತ ಒಂದು ಸೇರ್ಪಡೆ ತಂಡದ ಮೊತ್ತ ಇಪ್ಪತ್ತು ಓಟುಗಳು ಐದಕ್ಕೆ ಇಪ್ಪತ್ತು ಬಹಳಷ್ಟು ರೀತಿಯ ಒಂದು ಹೊಡೆತ ಮತ್ತೆ ಸುಲಭದ ಕ್ಯಾಚನ್ನು ಕೈ ಕೈಚಲ್ಲಿದ್ರು ನವಾಸ್ ಎರಡು ಓಟಗಳ ಸೇರ್ಪಡೆ ಮೂರನೇ ಓಟವನ್ನು ಕೂಡ ಪೂರೈಸುವಂತಹ ಪ್ರಯತ್ನ ಇದಾರೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು ಕೂಡ ಸುಲಭದ ಕ್ಯಾಚನ್ನು ನವಾಸ್ ಕೈ ಚಲ್ತಾ ಇದ್ದಾರೆ ಮತ್ತೆ ಹುದ್ದಾರಿ ಕಾಣ್ತಾ ಇದೆ ಹೊಸ ಆಟಗಾರ महेश अंकना प्रवेशವನ ಮಾರತಾ ಇದ್ದಾರೆ ಇದಾದ ಬಳಿಕ ಬಂದೇನ ಪಂದ್ಯ ಅರಲ್ ಕ್ರಿಕೆಟರ್ಸ್ ಮತ್ತು ಜಟ್ಟಿಗೆશ્વರ ಬಂದಾಟೋ ನಾಡತೆ टॉसನ ಜಯಸಿಯಾ ತಂಡ ಅರಲ್ ಕ್ರಿಕೆಟರ್ಸ್ ವಂದ ಟಾಸ್ ಎಲೆಕ್ಟೆಡ್ ಟು ಬೌಲ್ ಫಸ್ಟ್ ಜಟ್ಟಿಗೆશ્વರ ತಂಡ ರೆಡಿ ಆಗಿರಬೇಕು ದಾಂಡಿಗೆ ಭಾಗಕ್ಕೆ ಪಂದ್ಯ ನಿಮ್ಮ ಪಂದ್ಯ ಆಟ ಜರಗತ್ತೆ ಮುಂದಿನ ಎಲ್ಲಾ ಏರೇವಾಸಿ ಪಂದ್ಯಗಳಿಗೆ ವಿಲ್ಸನ್ ಒಫಿಷಿಯಲ್ ಚೆಂಡನ್ನು ಬಳಸಲಾಗತ್ತೆ ಔಟರ ರಜ್ ಇದೆ ಮಹೇಶ್ ಒಂದು ಓಟವನ್ನು ದಾಖಲಿಸಿದ್ರು ಸ್ವಲ್ಪ ಮಟ್ಟಿಗೆ ಈ ಪಂದ್ಯ ಜಿಎ ಹೊಂಡದ ಕಡೆ ವಾಲ್ತಾ ಇದೆ ಅಂತಿಮ ಎರಡು ಎಸೆತಗಳು ಬಾಕಿಡಿತ ಇದೆ ಲಾಸ್ಟ್ ಬಾಲ್ ಸನಾಮ ರೀತಿಯ ಒಂದು ಹೊಡೆತ ಸುಂದರತೆ ಕ್ಷೇತ್ರ ರಕ್ಷಣೆ ಮಾಡಿದ್ರು ಒಂದು ಓಟಗಳ ಸೇರ್ಪಡೆ ಎರಡನೇ ಓಟವನ್ನು ಕೂಡ ದಾಖಲಿಸ್ತಾ ಇದಾರೆ ರನೌಟ್ ಔಟ್ ಮಾಡುವಂತಹ ಪ್ರಯತ್ನ ಅಂತಿಮ ಹಂತಲ್ಲೂ ಕೂಡ ಸನತ್ ರನ್ಔಟ್ ಆದ್ರು ಅಂತಿಮ ಒಂದು ಚೆಂಡು ಬಾಕಿಳಿತಾ ಇದೆ ಇವತ್ತಿನ ದಿನ ಮತ್ತೆ ಎರಡು ಅಂಕಣದಲ್ಲಿ ಜಹೀನ್ ಟ್ರೋಫಿ ಮುಂದುವರಿಕೆ ಆಗ್ತಾ ಇದೆ ಈ ಅಂಕಣದಲ್ಲಿ ಮುಂದಿನ ಎಲ್ಲ ಪಂದ್ಯಗಳು ಕೂಡ ನಾಕೌಟ್ ಮಾತ್ರ ಪಂದ್ಯ ಹಠವಾಗಿ ಜರುಗುತ್ತೆ ಜಹೀನ್ ಟ್ರೋಫಿಗಾಗಿ ಬಹಳ ಸುತ್ತಮುತ್ತ ಒಂದು ಹೊಡೆತ ಒಂದು ಓಟವನ್ನು ದಾಖಲಿಸಿದ್ರು ಹಂತದಲ್ಲಿ ಪಂದ್ಯವನ್ನು ಜಯಿಸ್ತಾ ಇದೆ ಜಿ ಎ ಹೊಂಡ ಎರಡನೆಯ ಜಯವನ್ನು ದಾಖಲಿಸ್ತಾ ಇದೆ ಜೈಹಿಂದ ಟ್ರೋಫಿಯಲ್ಲಿ ಮೊದಲ ಸೋಲನ್ನು ಕಾಣ್ತಾ ಇದೆ ಎನ್ ಸಿ ಸಾಲಿಖ್ರಾಮ ಮುಂದಿನ ಪಂದ್ಯ ಏರಿಯಾ ವಾಯ್ಸಿನ ಮೊದಲ ಪಂದ್ಯ ಎರಡನೆಯ ಹರಲ್ ಕ್ರಿಕೆಟ್ಸ್ ಮತ್ತು ಜಟ್ಟಿಗೆ ಏರಿಯಾ ವಯಸ್ ಪಂದ್ಯಗಳಿಗೆ ವಿನ್ಸನ್ ಒಫಿಷಿಯಲ್ ಚೆಂಡನ್ನು ಬಳಸಲಾಗ್ತಾ ಇದೆ ಆ ಹಂತದಲ್ಲಿ ಮತ್ತೆ ವೀಕ್ಷಣ ಬದಲಾವಣೆ ಮುಂದಿನ ಹಂತಕ್ಕಾಗಿ ವಿನಯ್ ಉಜಾವರ ಕಳೆದೋಯ್ತಾ ಜುಪಿಟರ್ ಗಾಡಿಯ ಒಂದು ಕೀ ಕಳೆದೋಗಿದೆ ನಮ್ಮ ಅಂಪೈರ್ ಉದಯ ಅವ್ರದ್ದು ಯಾರು ಸಿಕ್ಕಿದ್ರದನ್ನು ಕೊಟ್ಬಿಡಿ ಈ ಕಡೆ ಜುಪಿಟರ್ ಟೂ ವೀಲರ್ ವಾಹನದ ಒಂದು ಕೀಲಿ ಕೈ ಕಳ್ಕೊ ಕಳ್ಕೊಂಡಿದ್ದಾರೆ ಸಿಕ್ಕಿದವರು ಇಲ್ಲಿ ಬಂದು ಕೊಟ್ಟೋಗಿ ಹಲೋ ಏರಿಯಾ ವೈಸಿನ ಮೊದಲ ಪಂದ್ಯ ನಾಕ್ಔಟ್ ಇರ್ತದೆ ಏರಿಯಾ ವೈಸ್ ಕೂಡ ನಾಕ್ಔಟ್ ರೂಪದ ನಡೆಯುತ್ತೆ ಅರುಳ್ ಕ್ರಿಯೇಟರ್ಸ್ ಮತ್ತು ಅರುಳ್ ವರ್ಸಸ್ ಜಟ್ಟಿಗೇಶ್ವರ ಫೋರ್ ಅವರ್ಸ್ ಅಫಿಷಿಯಲ್ ಚೆಂಡುಗಳ ಬಳಕೆ ಆಗುತ್ತೆ ಗಮನಿಸಿ ಇಲ್ಲಿ ಗೆದ್ದವರಿಗೆ ಮಾತ್ರ ಉಳಿಗಾಲ ಸೋತವರು ಟೂರ್ನಮೆಂಟ್ ಇಂದ ಹೊರ